ಸರ್ ಲಸಿಕೆ ಅಂದರೆ ವ್ಯಾಕ್ಸಿನ್ನು ಇಟ್ಸ್ ಎ ಬಯೋಲಾಜಿಕಲ್ ಸಲ್ಯೂಷನ್ ಒಂದು ಇಷ್ಟು ವರ್ಷ ನೋಡಿ ಮೂರು ಅಲೆಗಳನ್ನು ಹೆದರಿಸಿ ನಾವು ಇವತ್ತು ಆರೋಗ್ಯವಾಗಿ ಕೂತಿದ್ದೀವಿ ಅಷ್ಟೇ ಅಲ್ಲ ನಾನು ಮೂರು ಡೋಸ್ ಕೋವಿಶೀಲ್ಡ್ ತೊಗೊಂಡಿರೋಂಥ ವೈದ್ಯ ನಾನು ಆ್ಯಸ್ ಎ ಪರ್ಸನ್ ನಾನು ತೊಗೊಂಡಿದ್ದೀನಿ ಸೇಫಾಗಿದ್ದೀನಿ ಬಟ್ ಇದು ಯಾಕೆ ಇವತ್ತಿನ ದಿನ ಈ ಆತಂಕವನ್ನು ಸೃಷ್ಟಿ ಮಾಡಿತು ಅಂದರೆ ಮಾಧ್ಯಮಗಳಲ್ಲಿ ಬಂದಂಥ ಈ ರಿಪೋರ್ಟು ಇಷ್ಟು ದಿನ ಆದಮೇಲೆ ಯಾಕೆ ಈ ರೀತಿ ಹೇಳಿದರು ಕಂಪನಿಯವರು ಯಾವುದೇ ಒಂದು ವಿ ಆರ್ ಆಲ್ ಅಲೋಪತ್ಸ್ ಡಾಕ್ಟರ್ ಮಂಜುನಾಥ್ ಆಗಲಿ ಸತ್ತೂರಾಗಲಿ ನಾವೆಲ್ಲ ವಿ ಆರ್ ಆಲ್ ದಿಸ್ ಡ್ರಗ್ ಈಸ್ ಅನ್ ಅಲೋಪ ಡ್ರಗ್ ಸೊ ಯಾವುದೇ ಒಂದು ಅಲೋಪತಿ ಡ್ರಗ್ಗಿಗೆ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಮೆನ್ಷನ್ ಆಗೇ ಇರುತ್ತೆ ಬಟ್ ಇವತ್ತು ಇವರು ಯಾಕೆ ಇದು ದೊಡ್ಡ ನ್ಯೂಸ್ ಆಯಿತು ಅಂದರೆ ಲಂಡನ್ ಕೋರ್ಟ್ನಲ್ಲಿ ಯಾರೋ ಗ್ರಾಹಕರು ಹಾಕಿದ ಕೇಸ್ನಲ್ಲಿ ಇವರು ಅದಕ್ಕೆ ಉತ್ತರ ಕೊಡಬೇಕಾಯಿತು ಅದಕ್ಕೆ ಸರಿಯಾಗಿ ಕೊಟ್ಟಿದ್ದಾರೆ ಬಟ್ ಜನಗಳ ಆತಂಕ ಯಾಕೆ ಬರಬಾರ್ದು ಅಂದರೆ ಹತ್ತು ಲಕ್ಷ ಜನರಲ್ಲಿ ಒಂದು ಆರೇಳು ಜನಕ್ಕೆ ಈ ಕಾಂಪ್ಲಿಕೇಶನ್ ಆಗಿರಬಹುದು ಈಗಂತೂ ಆಗಲ್ಲ ಇದು ದಯವಿಟ್ಟು ಜನ ತಿಳ್ಕೊಬೇಕು ನಾವು ಮೂರು ಡೋಸ್ ತಗೊಂಡ್ವಲ್ಲ ಎರಡು ಡೋ ಒನ್ ಡೋಸ್ಗೂ ಒಂದು ಡೋಸ್ಗೂ ಗ್ಯಾಪ್ ಇರ್ತಿತ್ತು ಯಾವುದೇ ಒಂದು ವ್ಯಾಕ್ಸಿನ್ ಕೊಟ್ಟಾಗ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗ್ತದೆ ಪೇಯ್ನ್ ಇರ್ಬೋದು ಇಚ್ಚಿಂಗ್ ಇರ್ಬೋದು ಇದು ಇಮ್ಮಿಡಿಯೇಟ್ ರಿಯಾಕ್ಷನ್ ಅಂತೀವಿ ಇನ್ನೊಂದು ಮೂರು ನಾಲ್ಕು ವಾರ ಬಿಟ್ಟು ಕೆಲವು ಆಲ್ರೆಡಿ ಮುಂದೆ ಡಿಸ್ಕಷನಿಗೆ ಬರುತ್ತೆ ಕ್ಲಾಟ್ ಹಾಕಾಯಿತು ಇದೆಲ್ಲ ಆಗಾಗಿದ್ದೇ ಹೊರ್ತು ಇವತ್ತು ನಾನು ವ್ಯಾಕ್ಸಿನ್ ತೊಗೊಂಡು ಕೂತಿದ್ದೀನಿ ನಂತರದವರು ಎಂಬತ್ತು ಕೋಟಿ ಜನ ತಗೊಂಡಿದ್ದಾರೆ ಭಾರತ ದೇಶ ಇನ್ಕ್ಲೂಡಿಂಗ್ ಮೀ ನಂದು ಕೋವಿ ಲವ್ಲಿ ಲವ್ಲಿ ಸೊ ಅದಕ್ಕೆ ನಾವು ವೈದ್ಯರಾಗಿ ಜನಗಳ ಭಯನ ದೂರ ಮಾಡೋದು ನಮಗೆ ಭಾಳ ಇಂಪಾರ್ಟೆಂಟ್ ಕರೆಕ್ಟ್ ಇನ್ಫಾರ್ಮೇಶನ್ನು ನಿಮ್ಮ ಮುಖಾಂತರ ಕೊಡೋಣ ಇವತ್ತು ಮಾಧ್ಯಮ ನಿಮ್ಮ ಪಾಪ್ಯುಲರ್ ನ್ಯೂಸ್ ಒನ್ನಲ್ಲಿ ಕುಳ್ತಿದ್ದೀನಿ ನಾನು ನಿಮ್ಮೊಟ್ಟಿಗೆ ನನ್ನ ಕಲೀಗ್ಸು ಇದ್ದಾರೆ ಅಲ್ಟಿಮೇಟ್ಲಿ ಜನಗಳಿಗೆ ನಾವೊಂದು ಕರೆಕ್ಟಾದ ವೈಜ್ಞಾನಿಕ ವಿಚಾರಗಳನ್ನ ಅವ್ರು ತಿಳಿಸೋದು ನಮ್ಮ ಕರ್ತವ್ಯ ಹೌದು ಸೊ ಈಗಾಗಲ್ಲ ಅದು ಆಗಿರೋದ್ರ ಬಗ್ಗೆ ಅವ್ರು ಒಪ್ಕೊಂಡಿದ್ದಾರೆ ಅದು ಒಪ್ಕೊಳ್ಳು ಬೇಕು ಅದು ಮೆನ್ಷನ್ ಎಲ್ಲೋ ಯಾವುದೇ ಒಂದು ಡ್ರಗ್ನಲ್ಲಿ ವಾರ್ನಿಂಗ್ ಇದ್ದೇ ಇರ್ತದೆ ಸೊ ಆಗಲೂ ಕೂಡ ಇನ್ಫ್ಯಾಕ್ಟ್ ನಿಮಗೆ ನೆನಪಿದೆಯೋ ಇಲ್ಲೋ ಕೋವಿಶೀಲ್ಡ್ನ ಕೆಲವು ದೇಶಗಳು ಬ್ಯಾನ್ ಮಾಡಿದ್ವು ಹೌದು ತುಂಬ ಸೈಡ್ ಎಫೆಕ್ಟ್ ಇದೆ ಅಂತ ಬಟ್ ಆ ಸಮಯದಲ್ಲಿ ನಾನು ತೊಗೊಂಡಿದ್ದೆ ಆ್ಯಂಡ್ ಇನ್ನೊಂದು ವಿಚಾರ ಇದೆ ಯುರೋಪಿಯನ್ಸ್ ಕಂಪೇರ್ ಮಾಡಿದರೆ ಇಂಡಿಯನ್ಸ್ಗಾಗಿರೋ ರಿಯಾಕ್ಷನ್ ಕಡಿಮೆ ಇಷ್ಟಿದೆ ಕೋವಿಶೀಲ್ಡ್ ಆಸ್ಟ್ರಾಜೆನಿಕಾ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದಂತೂ ಜನಗಳು ತಿಳ್ಕೊಬೇಕು ಇಷ್ಟು ಜವಾಬ್ದಾರಿ ಇರುತ್ತೆ ಒಂದು ವ್ಯಾಕ್ಸಿನ್ ಇವತ್ತಲ್ಲ ಎಡ್ವರ್ಡ್ ಜನರ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದ್ದಾವೆ ಪ್ರಪ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾ ಕೊಡೋ ಲಸಿಕೆ ಇದೆಯಲ್ಲ ಅದರಲ್ಲಿ ಆಗೋ ಸಣ್ಣ ಪುಟ್ಟ ಈ ಸೈಡ್ ಎಫೆಕ್ಟ್ನಿಂದ ಜನ ಆತಂಕಗೊಳ್ಳಬಾರ್ದು ಪೋಲಿಯೋ ಡ್ರಾಪ್ಸ್ ನೋಡಿ ಇವತ್ತು ಎಷ್ಟು ಪಾಪ್ಯುಲರು ಎಷ್ಟು ಜ ಮಕ್ಕಳನ್ನ ಪೋಲಿಯೋಯಿಂದ ಅದರಲ್ಲೂ ಕಾಂಪ್ಲಿಕೇಶನ್ ಆಗಿದೆ ಸೊ ಅದರಿಂದ ದಯವಿಟ್ಟು ನಾವು ಡಿಸ್ಕಷನ್ ಬಿಗಿನಿಂಗ್ನಲ್ಲೇ ನನ್ನ ಕೊಲೀಗ್ಸು ಅದೇ ಮಾತಾಡ್ತಾರೆ ಅಲೆಕ್ಸಾಂಡ್ ಅಲೆಕ್ಸಾಂಡರ್ ಫ್ಲೆಮಿಂಗು ನೂರು ವರ್ಷದ ಹಿಂದೆ ಪೆನ್ಸಿಲ್ ಕಂಡು ಹಿಡಿದ್ರು ಸರ್ ವಂಡರ್ಫುಲ್ ಡ್ರಗ್ ಬಟ್ ಪೆನ್ಸಿಲ್ ಟೇಸ್ಟ್ ಡೋಸ್ಗೆ ಸತ್ತೋಗಿರೋನ್ ನಾವು ನೋಡಿದ್ದೀವಿ ಹಂಗೆ ಅಂದ್ಕೊಂಡು ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಿರೋವಾಗೆ ಕೆಲವು ಜನಕ್ಕೆ ಆದ ಒಪ್ಕೋಬೇಕು ಕಾಂಪ್ಲಿಕೇಶನ್ ಆದ ನೋ ಡೌಟ್ ಬಟ್ ಡೆಫಿನೆಟ್ಲಿ ಇದನ್ನು ಗಮನದಲ್ಲಿಟ್ಕೊಂಡು ಒಳ್ಳೆಯದನ್ನು ನಾವು ಹೆಚ್ಚು ಪ್ರಚಾರ ಮಾಡೋಣ ಫಸ್ಟ್ ನಿಮ್ಮ ಪರವಾಗಿ